ಇವತ್ತು ಧರ್ಮದ ಹೆಸರಿನಲ್ಲಿ ಇಲ್ಲಿಯ ನಮ್ಮ ಅಮಾಯಕ ಯುವಕರನ್ನ ಇವತ್ತು ಆಕರ್ಷಣೆ ಮಾಡಿ ಹಿಂದುತ್ವದ ಹೆಸರು ಹೇಳ್ಕೊಂಡು ನಿಮ್ಮನ್ನ ಉಪಯೋಗ ಮಾಡಿ ನಿಮ್ಮ ಕುಟುಂಬಗಳನ್ನು ಬೀದಿಗೆ ತರ್ತಾರೆ ಆದರೆ ಹಿಂದುತ್ವದ ಹೆಸರಿನಲ್ಲಿ ಬಂದಂತವರು ಅಧಿಕಾರಕ್ಕೆ ಬಂದು ಹಿಂದುತ್ವವನ್ನು ರಕ್ಷಣೆ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಹಿಂದುತ್ವದ ಪರವಾಗಿ ಧ್ವನಿ ಎತ್ತಿರತಕ್ಕಂತ ಯುವಕರನ್ನು ಎಷ್ಟು ಗೌರವಿತವಾಗಿ ಎಷ್ಟು ರಕ್ಷಣೆ ಕೊಟ್ಟು ಕಾಪಾಡಿದ್ದಾರೆ ಇಲ್ಲ ಹಿಂದುತ್ವದ ಹೆಸರಿನಲ್ಲಿ ಮುಸಲ್ಮಾನ್ ಬಂಧುಗಳ ಬಗ್ಗೆ ಯಾವೊಂದು ಧರ್ಮ ನಮ್ಮ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಈ ಎರಡು ಸಮಾಜದ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಇವತ್ತು ಅಧಿಕಾರಕ್ಕೆ ಬರ್ತಕ್ಕಂಥವರು ಎಷ್ಟು ಮಟ್ಟಿಗೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಧರ್ಮವನ್ನು ಉಳಿಸ್ತೀವಿ ಅಂತ ಹೇಳಿ ಬೀದಿ ಬೀದಿನಲ್ಲಿ ರಕ್ತದ ಹೋಕಳಿ ಆಟಾಡೋದ್ರಿಂದ ಧರ್ಮ ಉಳಿಯೋದಿಲ್ಲ ಇವತ್ತು ನಮಗೆ ಬೇಕಾಗಿರೋದು ಒಂದು ಸಹೋದರ ಮನೋಭಾವ ಎಲ್ಲರಲ್ಲೂ ನಾನು ಹಲವಾರು ಕಡೆ ನೋಡಿದ್ದೀನಿ ಇವತ್ತು ಕೆಲವು ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೆಲವು ನಗರ ಪ್ರದೇಶದಲ್ಲಿ ತಳಗಡೆ ಮುಸಲ್ಮಾನ್ ಬಂಧುಗಳಿದ್ದಾರೆ ಮೇಲ್ಗಡೆ ಹಿಂದೂ ಸಮಾಜದವರಿದ್ದಾರೆ ನಾನು ಉತ್ತರ ಕನ್ನಡದ ಹಲವಾರು ನಗರಗಳಿಗೆ ಹೋಗಿದ್ದಾಗ ನೋಡಿದ್ದೇನೆ ಇವತ್ತು ಆ ರೀತಿ ಉತ್ತಮವಂತ ರೀತಿಯ ಬಾಂಧವ್ಯಟ್ಟು ಬದುಕ್ತಾ ಇದ್ದಾರೆ ಆದರೆ ಆ ಬದುಕನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದು ಕೇವಲ ಅಧಿಕಾರ ಹಿಡಿಲಿಕ್ಕೋಸ್ಕರವಾಗಿ ಬೇರೆಯವ್ರಿಗೆ ಏನದರಿಂದೇನು ಈ ರಾಜ್ಯ ದೇಶದಲ್ಲಿ ಏನೊಂದು ಬೇರೆ ಇನ್ನೇನವ್ರಿಗೇನಿಲ್ಲ ಅಧಿಕಾರಕ್ಕೋಸ್ಕರವಾಗಿ ನಿಮ್ಮಗಳನ್ನು ಹೊಡೆದಾಡಿಸಿ ನಿಮ್ಮ ಕುಟುಂಬಗಳ ಮಕ್ಕಳನ್ನು ಅಮಾಯಕ ಮಕ್ಕಳನ್ನ ಬಲಿ ತಗೊಂಡು ಅಲ್ಲಿ ಅಧಿಕಾರ ಹಿಡಿಬೇಕು ಆ ಒಂದು ಕುಟುಂಬಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ಈ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಿ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕು ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳ ಜೀವನ ನಮ್ಮಗಳ ಜೀವನ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ಬದುಕಿರ್ತಕ್ಕಂಥ ದಿನದಲ್ಲಿ ನಾವು ನೆಮ್ಮದಿಯಿಂದ ಬರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದೆ ಮನುಷ್ಯರು ಮನುಷ್ಯರ ಮಧ್ಯೆ ಧರ್ಮ ಧರ್ಮದ ಮಧ್ಯೆ ಈ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಏನು ಸಾಧನೆ ಮಾಡ್ತೀವಿ ನಾವು ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ ಈ ಭಾಗದಲ್ಲಿ ನಮ್ಮ ಕರಾವಳಿ ಬೆಲ್ಟ್ ಏನು ಮಂಗಳೂರಿಂದ ಪ್ರಾರಂಭ ಆದರೆ ಉಲ್ಲಾಳದಿಂದ ಇವತ್ತು ಸರಿಯಾದ ರೀತಿ ಅಭಿವೃದ್ಧಿಗೆ ಚಾಲನೆ ಕೊಟ್ಟರೆ ಇವತ್ತು ಬೆಂಗಳೂರು ನಗರಕ್ಕೆ ಪರ್ಯಾಯವಾಗಿ ಬೆಳೆಯತಕ್ಕಂಥದ್ದು ಕರಾವಳಿ ಪ್ರದೇಶದ ಅವಕಾಶಗಳಿದ್ದಾವೆ ಯುವಕರು ನೆಮ್ಮದಿಯಿಂದ ಬದುಕ್ಬೋದು ಉದ್ಯೋಗಗಳನ್ನು ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಇವತ್ತು ಮಂಗಳೂರಿನಿಂದ ನಿಮ್ಮ ಕಾರವಾರದವರಿಗೆ ಸರಿಯಾದ ರೀತಿ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ತಂದರೆ ಇವತ್ತು ಪ್ರತಿ ಕುಟುಂಬಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಸದೃಢವಾಗಿ ಬೆಳೆಯತಕ್ಕಂಥ ಅವಕಾಶ ಇದೆ ಆದರೆ ಇವತ್ತು ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ನಮ್ಮನ್ನು ಎಷ್ಟೆಲ್ಲಿಟ್ಟಿದ್ದಾರೆ ಇದನ್ನೆಲ್ಲ ಯೋಚನೆ ಮಾಡಿ ನಿಮಗೆ ಬೇಕಾಗಿರೋದು ನಿಮ್ಮ ಬದುಕು ನಾವು ನಮ್ಮ ಧರ್ಮ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತೀವಿ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡೋಣ ಅದು ನಮ್ಮ ಕರ್ತವ್ಯ ಧರ್ಮವನ್ನು ಉಳಿಸ್ತೀವಿ ಅಂತ ಹೇಳಿ ಬೀದಿ ಬೀದಿನಲ್ಲಿ ರಕ್ತದ ಹೋಕಳಿ ಆಟಾಡೋದ್ರಿಂದ ಧರ್ಮ ಉಳಿಯೋದಿಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬದುಕೇನಾಗಬೇಕು ನಿಮ್ಮ ಕುಟುಂಬಗಳ ಮುಂದಿನ ಜೀವನ ಏನಾಗಬೇಕು ಅದಕ್ಕೆ ನಮ್ಮ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸ್ಕೋಬೇಕಾಗಿದೆ ಇಂಥ ಒಂದು ದಾರಿ ತಪ್ಪಿಸ್ತಕ್ಕಂಥ ಪಕ್ಷಗಳು ದಾರಿ ತಪ್ಪಿಸ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಇವತ್ತು ಈ ನಾಡಿನಲ್ಲಿ ಒಂದು ಶಾಂತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವು ಸೇರಿ ಕೈ ಜೋಡಿಸಿ ಕೆಲಸ ಮಾಡೋಣ ಉಪೇಂದ್ರ ಪೈ ಅವರು ಬಡವರ ಕಷ್ಟ ಸುಖ ಹತ್ತರಿಂದ ನೋಡಿರ್ತಕ್ಕಂಥವ್ರು ಅಂಥವ್ರನ್ನ ನೀವು ಆಯ್ಕೆ ಮಾಡಿದರೆ ನಿಮ್ಮ ಬದುಕಿಗೂ ಒಂದು ದಾರಿ ಆಗುತ್ತೆ ವಿಧಾನಸಭೆಯಲ್ಲಿ ಬಡವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿದ್ದಾರೆ ದಯವಿಟ್ಟು ಈ ಬಾರಿ ನಾನು ಅದೆಲ್ಲ ಲೆಕ್ಕಾಚಾರ ಮಾಡಿ ಅವರ 7-8 ವರ್ಷಗಳ ಇಲ್ಲಿಯ ಆ್ಯಕ್ಟಿವಿಟೀಸ್ನ ನಾನು ಕೆಲವರು ನನಗೆ ಬಂದು ಚರ್ಚೆ ಮಾಡಿದ್ರು ಅದೆಲ್ಲವನ್ನು ತಿಳಿದೆ ನಾನೇ ಅವರಿಗೆ ಒಂದು ದೂರವಾಣಿ ಕರೆ ಮುಖಾಂತರ ಮಾತನಾಡಿದಾಗ ಬಂದು ನನ್ನ ಭೇಟಿ ಮಾಡಿದ್ರು ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ಯಾತಕ್ಕೆ ನೀವು ಚುನಾವಣೆಗೆ ನಿಲ್ಲಬಾರದು ನಮ್ಮ ಪಕ್ಷ ಇವತ್ತು ನಿಮಗೆ ಸೀಟ್ ಕೊಡಲಿಕ್ಕೆ ತಯಾರಾಗಿದ್ದೇವೆ ಅಂತೆ ಅದು ಹೇಳಿದ ತಕ್ಷಣಲೇ ಅವರು ನನ್ನ ಜೊತೆ ಒಂದು ದಿವಸ ಟೈಮ್ ಕೊಡಿ ಅಂದರು ಮತ್ತು ಬೆಳಿಗ್ಗೆ ಮಾತನಾಡಿ ಇಲ್ಲ ನಾನು ರೆಡಿ ಇದ್ದೀನಿ ನಿಮ್ಮ ಗೌರವ ಉಳಿಸ್ತೀವಿ ಪಕ್ಷವನ್ನು ಕಟ್ತೀವಿ ಅಂತಕ್ಕಂಥ ಮಾತೇಳಿ ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಇವತ್ತು 2 May 10 ಚುನಾವಣೆ ಏನಿದೆ ಕೈ ಜೋಡಿಸಿ ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳೇನು ಬಂದಿದ್ದೀರಿ ನಿಮ್ಮ ಆಶೀರ್ವಾದ ನಿಮ್ಮ ದುಡಿಮೆ ನಿಮ್ಮ ಶ್ರಮ ಅವರ ಪರವಾಗಿರಲಿ ಇಲ್ಲಿ ನಮ್ಮ ಲೀಡ್ರು ಬೆಂಗಳೂರಿನಲ್ಲಿ ಇಲ್ಲಿಂದ ಇಲ್ಲಿ ಜನ್ಮ ತಾಳಿರೋರು ಬೆಂಗಳೂರಿನ ಶ್ರೀನಗರದಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಒಂದು ಸಣ್ಣ ಒಂದು
ಉದ್ದಿಮೆ ಹಾಕ್ಕೊಂಡು ಅವರು ನನ್ನ ಹತ್ರ ಬಂದರು ಒಂದು ದಿವಸ, ಇಲ್ಲ ನಿಮ್ಮ ಓಡಾಟ ನಿಮ್ಮ ಕಷ್ಟಗಳನ್ನೆಲ್ಲ ನೋಡ್ತಾ ಇದ್ದೇನೆ, ನಾನು ತೀರ್ಮಾನ ಮಾಡಿದ್ದೇನೆ ನೀವು ಅಧಿಕಾರಿಗೆ ಬರಬೇಕು, ನಿಮ್ಮ ಜೊತೇಲಿ ಧ್ವನಿಯಾಗಿರ್ತೀವಿ ಅಂತೇಳಿ ಒಂದು ದಿವಸ ಮನೆಗೆ ಬಂದು ಚರ್ಚೆ ಮಾಡಿದ್ರು. ನಿಮ್ಮ ಈ ಭಾಗದ ಒಂದು ಜನ್ಮತಾಳಿ ಬೆಂಗಳೂರಿನಲ್ಲಿ ಏನೋ ಸಣ್ಣ ಪುಟ್ಟ ವೈಯಕ್ತಿಕವಾಗಿ, ಓಹ್ ಹೌದಾ, ಬೆಂಗಳೂರಿನ ಸ್ವಲ್ಪ ಚೆನ್ನಾಗಿ ಇವತ್ತೇನು ಉದ್ಯಮದಲ್ಲಿ ಬರ್ತಾವ್ರೆ ಅಪ್ಕಮಿಂಗ್ ಇದ್ದಾರೆ, ಬಂದು ನನ್ನ ಜೊತೆ ಚರ್ಚೆ ಮಾಡಿದ್ರು. ಇವತ್ತು ನಿಮ್ಮ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ನಿಮ್ಮ ಶಕ್ತಿ, ನಿಮ್ಮ ಕುಟುಂಬದ ಮಕ್ಕಳಲ್ಲಿರತಕ್ಕಂಥ ಪ್ರತಿಭೆ, ಅವ್ರು ಬದುಕ್ತಕ್ಕಂಥದ್ರ ಕಡೆ ಅವ್ರಿಗೆ ಗಮನ ಕೊಡಲಿಕ್ಕೆ ಅವರಿಗೆ ಸಲಹೆ ಕೊಡಿ. ಯಾವುದೋ ಬಿ ಜೆ ಪಿಯವರು ಮತ್ತೊಬ್ಬರು ಕಾಂಗ್ರೆಸ್ನವರು ಇವತ್ತು ಮುಸಲ್ಮಾನ ಬಂಧುಗಳ ರಕ್ಷಣೆ ನಾವು ಮಾಡ್ತೀವಿ ಅಂತಾರೆ, ಬಿ ಜೆ ಪಿಯವರು ಹಿಂದೂಗಳ ರಕ್ಷಣೆ ನಾವು ಮಾಡ್ತೀವಿ ಅಂತಾರೆ, ಇಬ್ಬರು ಸೇರಿ ಹಿಂದೂ ಮುಸಲ್ಮಾನ ಸಮಾಜನ ಒಡೆದು ಇವತ್ತು ನಿಮ್ಮಲ್ಲಿ ವೈಮಾನಸ್ಯ ಉಂಟು ಮಾಡಿ ಬದುಕನ್ನು ಕಿತ್ಕೋತಾ ಇದ್ದಾರೆ. ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮೇ 10ನೇ ತಾರೀಕಿನ ಚುನಾವಣೆಯಿಂದ ಹೊಸ ಅಧ್ಯಾಯ ಪ್ರಾರಂಭ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಾನು ಎಡಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಅಣ್ಣನಿಗೆ ಕೊಟ್ಬಿಡ್ತೀನಿ, ಅಣ್ಣವರಿಗೆ ಕೊಟ್ಬಿಡ್ತೀನಿ ತೊಳೆ ಉಪೇಂದ್ರ. ಇದು ನಿಮ್ಮ ಎಲೆಕ್ಷನ್ ಖರ್ಚು ನೀವೇ ಇಟ್ಕೊಂಬಿಡಿ.